ಎಂಬಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಗೋಕಾಕದ ರೋಟರಿ ಬ್ಲಡ್ ಬ್ಯಾಂಕ್ನ ಹಾಲ್ನಲ್ಲಿರುವ ಆತ್ರೇಯ ಆನಂದ ಪಾಟೀಲ್ ರಚಿತ ಲಾಕ್ಡೌನ್ ಟ್ಯಾಲೆಂಟ್ಸ್ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು. ಪುಸ್ತಕ ಬಿಡುಗಡೆ ಮಾಡುವ ಮುಂಚೆ ಆಗಲಿದ ಯುವರತ್ನ ರಾಜ್ಯ ಕಳೆದುಕೊಂಡ ಪುನೀತ್ ರಾಜ್ಕುಮಾರ್ ಇವರಿಗೆ ಮೌನಾಚರಣೆ ಆಚರಿಸುವ ಮೂಲಕ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರನ್ನು ಪತ್ರಕರ್ತರಾದ ಮುನ್ನಾ ಬಾಗ್ವಾನ ಸ್ವಾಗತಿಸಿದರು. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ಪುಸ್ತಕದಲ್ಲಿ ಬರೆದದ್ದು ಕೆಟ್ಟದು ಒಳ್ಳೆಯದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಬೇಕು. ಯಾರು ಬದಲಾವಣೆ ಮಾಡಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿ ಮಾಡುವುದು ನಿಜವಾದ ಯಶಸ್ಸು. ಲಾಕ್ಡೌನ್ ನಲ್ಲಿ ಬಹಳಷ್ಟು ಜನರಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯ ಸಂದೇಶ ನೀಡುವಂತೆ ಮಾಡಿದ್ದು ಸಹಜ. ಯಾವತ್ತೂ ನಾವು ನೆಗೆಟಿವ್ ವಿಚಾರದಿಂದ ಪಾಸಿಟಿವ್ ಆಗಿ ಪರಿವರ್ತಿಸಿಕೊಂಡಾಗ ಮಾತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಲು ಸಾಧ್ಯ. ನಾವು ಕಲಿಯುವುದು ಬಹಳಷ್ಟು ಇದೆ, ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಾಧ್ಯ. ದೊಡ್ಡ ಶಾಲೆಯಲ್ಲಿ ಕಲಿತವರಿಗಿಂತ ಸೈಕಲ್ ಮೇಲೆ ಹೋದವರು ವಿಜ್ಞಾನಿಗಳು, ಸಾಹಿತಿ, ರಾಷ್ಟ್ರಪತಿಗಳಾಗಿದ್ದಾರೆ. ದೊಡ್ಡ ಶಾಲೆಯಲ್ಲಿ ಕಲಿತವರು ದೊಡ್ಡವರಾಗುತ್ತಾರೆಂದು ಹೋದವರು ಈಗ ಮತ್ತೆ ಮರಳಿ ಬರುತ್ತಿದ್ದಾರೆಂದು ಹೇಳಿದರು. ಇದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಸಮಾಜ ಸೇವೆ ಕಲಿಸುವುದನ್ನು ಪಾಲಕರು ಕಲಿಸಬೇಕು. ಅದರ ಜೊತೆಯಲ್ಲಿ ಪುಸ್ತಕ ಬರೆದ ಬಾಲ್ಯ ಸಾಹಿತಿಗೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಕೊಡುಗೆ ನೀಡಿದ ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಬರೆಯಬೇಕು. ಯಾಕಂದ್ರೆ ಅವರು ಹೋರಾಡದಿದ್ರೆ ಇವತ್ತು ನೀನು ಪುಸ್ತಕ ಬರೆಯೋಕೆ ಆಗ್ತಿರ್ಲಿಲ್ಲ ಎಂದ್ರು. ಅದಲ್ಲದೆ ರಾಸಾಯನಿಕದಿಂದ ಉತ್ಪಾದನೆಯಾಗುತ್ತಿರುವ ಆಹಾರ ಪದಾರ್ಥಗಳನ್ನು ಉಪಯೋಗಿಸುವ ಕಲ್ಪನೆ ಇರಬೇಕು. ನಾವೆಲ್ಲ 4 ಪೊರ ವೈಟ್ ಸಕ್ಕರೆ, ಅಕ್ಕಿ, ಹಾಲು, ಉಪ್ಪು ಇವುಗಳ ಬಗ್ಗೆ ಎಚ್ಚರಿಕೆ ಇರಬೇಕೆನ್ನುತ್ತಾ ಮೂಢನಂಬಿಕೆಗೆ ಬೆನ್ನು ಬಿದ್ದು ದೇವರ ಹೆಸರಲ್ಲಿ ತಿನ್ನುವುದನ್ನು ನಾಶ ಮಾಡುತ್ತಿದ್ದೇವೆ, ಅದನ್ನು ತಡೆಯುವ ಕಾರ್ಯ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಸಂಗಮೇಶ ಗುಜಗುಂಡೆ, ಋಷಿಕೇಶ್ ಬಹದ್ದೂರ್, ಶ್ರೀಶೈಲ ಮಠದ ಶ್ರೀಮತಿ ಅನುಪಮ ಕೌಶಿಕ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಉದಾಹರಣೆ, ತೆಂಗಿನಕಾಯಿಯನ್ನು ದೇವ್ರ ಮುಂದೆ ಹೊಡಿತೀವಿ ನಾವು. ಸೊ ಆ ನೀರು ಎಷ್ಟು ಶಕ್ತಿಶಾಲಿ ಅಂದರೆ 24 ಅವರ್ಸ್ ಊಟ ಇದೆ, ಅವ್ರಿಗೆ ಬಂದು ತೆಂಗಿನಕಾಯಿ ಬರ್ಕೋಬೋದು 24 ಅವರ್ಸ್. ನಾವು ಅದನ್ನ ದೇವರ ಸಂಜೆ ಹೊಡೆದ ಗಟ್ರಿಗೆ ಹೋಗ್ಬಿಡ್ತೀವಿ ನಾವು. ಲೇಮನ್ ಕೂಡ ಲಿಂಬೆಕಾಯಿ ಕೂಡ ಅದೇ ರೀತಿ ಮಾಡ್ತೀವಿ. ಮೊನ್ನೆ ಕೊರೋನಾದಲ್ಲಿ ಅದು ಎಷ್ಟು ಉಪಯುಕ್ತ ಆಯಿತು, ಲಿಂಬು ಎಲ್ಲ ಬಿಸಿನೀರು ಲಿಂಬು ಕುಡಿದ್ರೆ ಗಟ್ಟಿಯಾಗಿರ್ತದೆ. ಸೊ ಅದು ನಾವು ತಿನ್ನಬೇಕಂತಂದ್ರೆ ನಾವು ಯಾರೋ ಹೇಳಿದಾರಂತ ನಾವು ಅನಾವಶ್ಯಕ ಎಲ್ಲ ಪದಾರ್ಥ. ಸೊ ಹಾಳು ಮಾಡೋದ್ರಿಂದ ಉಳಿಸಬೇಕು. ಅವರು ಹಣ್ಣಂಬಲು ಇರ್ಬೋದು, ಹಾರ ಇರ್ಬೋದು, ಹೂಗಳು ಇರ್ಬೋದು, ಇವನ್ನೆಲ್ಲ ನಾವು ಬೇರೆ ತಿಂದ ಬಳಸೋದಕ್ಕೆ ನಮ್ಮ ಮಕ್ಕಳಿಗೆ ಅಂತ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ನನ್ನ ಅಭಿಪ್ರಾಯ. ಈಗಾಗಲೇ ಹೇಳಿದ ವರ್ಲ್ಡ್ ಎನ್ವೈರನ್ಮೆಂಟ್ ಅಪಾಯದ ಅಚ್ಚಿನ ಅವೆಲ್ಲ ಇದೆ. ಗ್ಲೋಬಲ್ ಈಗಾಗಲೇ ವಾರ್ಮಿಂಗನ್ನು ಕೊಡ್ತಾ ಇದ್ದಾರೆ ಎಲ್ಲರೂ. ಎಲ್ಲ ರಿಡ್ಯೂಸ್ ಮಾಡಿ ಯಾರು ಕೂಡ ಮಾಡೋದಕ್ಕೆ ತಯಾರಿಲ್ಲ. ಅದೇ ಮುಖ್ಯವಾಗಿ ಅದನ್ನು ನಾವು ನಿಲ್ಸಿ ಹೋದ್ರೆ ಈಗಾಗಲೇ ಹಿಮಾಚಲ ಪ್ರದೇಶ ಎಲ್ಲ ನೋಡ್ತಾ ಇದ್ದೀವಿ, ಡೈಲಿ ನೋಡ್ತಾ ಇರಲ್ಲ ಗುಡ್ಡಗಾಡುಗಳು ಅದಕ್ಕೆಲ್ಲ ಚೆನ್ನಾಗಿ ಬೀಳ್ತಾ ಇದೆ. ಕಾರಣ ಅಂದರೆ ಬ್ಯಾಲೆನ್ಸು ತಪ್ಪಿದೆ. ನಮಗೆ ಸಾಕಷ್ಟು ಮಳೆಗಳು ಕೂಡ ಆಗ್ತದೆ. ಮುಂಚೆ ಎಲ್ಲ ನಾವು ಹೊರಗೆ ಬಿಟ್ಟರೆ ಮಳೆ ನೋಡ್ಲಿಕ್ಕೆ ಸಿಕ್ಕರೆ ಈಗ